ಓಕೆ ದೆಹಲಿಯಲ್ಲಿ ಇರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಹೈಕಮಾಂಡ್ ವತಿಯಿಂದ ಸರ್ಪ್ರೈಸ್ ಶಾಕ್ ಸಿಗುತ್ತಾ ಸಿಎಂ ಬಿಎಸ್ವೈ ಗೆ ಸರ್ಪ್ರೈಸ್ ಶಾಕ್ ಕೊಡುತ್ತಾ ಹೈಕಮಾಂಡ್ ಸಿಎಂ ಬದಲಾವಣೆಗೆ ಏನಾದರೂ ಆತುರದಲ್ಲಿದೆಯಾ ಬಿಜೆಪಿ ಹೈಕಮಾಂಡ್ ಸಿಎಂ ಸ್ಥಾನದಿಂದ ಒಂದು ವೇಳೆ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದರೆ ಆ ಸ್ಥಾನಕ್ಕೆ ಯಾರು ಅನ್ನುವಂತಹ ಪ್ರಶ್ನೆ ಯಡಿಯೂರಪ್ಪನವರ ಬಳಿ ರಾಜೀನಾಮೆ ಪಡೆಕೊಂಡ ನಂತರ ಆ ಸ್ಥಾನವನ್ನು ತುಂಬಲೇಬೇಕು ಯಾರು ಸಮರ್ಥರು ಹಾಗಾದರೆ ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಬಿಎಸ್ವೈ ಗೆ ಈ ಬಗ್ಗೆ ಒಂದು ಹಿಂಟ್ ಅನ್ನು ಕೊಟ್ಟು ಕಳಿಸ್ತಾರೆ ಯಡಿಯೂರಪ್ಪ ಹೈಕಮಾಂಡ್ ಸಂಪುಟ ವಿಸ್ತರಣೆ ಸಂಪುಟ ಪುನರ್ರಚನೆ ಈ ಲೆಕ್ಕಾಚಾರದಲ್ಲೇ ಯಡಿಯೂರಪ್ಪನವರು ಇದ್ದಾರೆ ಆ ಹೊತ್ತಲ್ಲೇ ಒಂದು ಶಾಕ್ ಏನದು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಓಕೆ ಸಿಎಂ ಸ್ಥಾನದಿಂದ ಯಡಿಯೂರಪ್ಪನವರನ್ನ ಹೈಕಮಾಂಡ್ ಅಂದುಕೊಂಡಂತೆ ಕೆಳಗಿಳಿಸಿದರೆ ಹೊಸ ಮುಖ್ಯಮಂತ್ರಿ ರಾಜ್ಯಕ್ಕೆ ಯಾರಾಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿಯನ್ನ ತಂದು ಕೂರಿಸಬೇಕಾದ್ರೆ 108 ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಹಾಗಾಗಿ ಉತ್ತರ ಕರ್ನಾಟಕದ ಸಂಸದರೊಬ್ಬರ ಮೇಲೆ ಹೈಕಮಾಂಡ್ಗೆ ಒಲವಿದೆಯಂತೆ ಅವರು ಲಿಂಗಾಯತ ಸಮುದಾಯದ ಪ್ರಭಾವಿ ಸಂಸದ ಆತನ ಬಗ್ಗೆ ಒಲವಿದೆ ಸಂಸದರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬಾರದು ಅಂತ ಎಲ್ಲೂ ಇಲ್ಲ ಸೋ ಹಾಗಾಗಿ ರಾಜ್ಯದಲ್ಲಿ ನಿಮಗೆ ಜ್ಞಾಪಕ ಇರಬೇಕು ಉತ್ತರ ಪ್ರದೇಶದಲ್ಲಿ ಸಂಸದರಾಗಿದ್ದ ಯೋಗಿ ಆದಿತ್ಯನಾಥರನ್ನ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಿದ್ರು ಬಿಜೆಪಿಯವರೇ ಮಾಡಿದ್ದು ಇದೇ ನಾಯಕರೇ ಮಾಡಿದ್ದು ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಓರ್ವ ಸಂಸದನ ಮೇಲೆ ಒಲವಿದೆ ಆ ಉತ್ತರ ಕರ್ನಾಟಕ ಭಾಗದ ಸಂಸದ ಯಾರು ಹಾಗಾದರೆ ಯಾವ ವ್ಯಕ್ತಿಯನ್ನ ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಯಾವ ಯಾವ ಮಾನದಂಡದಿಂದ ಆಯ್ಕೆ ಮಾಡಿದ್ದಾರೆ ನಾನು ಆಗಲೇ ಹೇಳಿದೆ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ಒಬ್ಬರನ್ನು ಕೂರಿಸಬೇಕಾದ್ರೆ ವಿಶೇಷವಾದಂತಹ ಯೋಚನೆ ಮಾಡಿರಬೇಕಾಗುತ್ತೆ ಹೈಕಮಾಂಡ್ನ ಆಯ್ಕೆ ನಂಬರ್ ಒಂದು ಬಿಜೆಪಿ ಸಂಸದ ಬಿಜೆಪಿಯ ಸಂಸದ ಈತ ಈ ಸಂಸದ ಮುಖ್ಯಮಂತ್ರಿ ಆಗ್ತಾರಾ ಅಂತಕ್ಕಂಥ ಪ್ರಶ್ನೆ ಇವರು ಉತ್ತರ ಕರ್ನಾಟಕದ ಪ್ರಭಾವಿ ಸಂಸದರು ಬಿಜೆಪಿಯ ಉತ್ತರ ಕರ್ನಾಟಕದ ಪ್ರಭಾವಿ ಸಂಸದರು ಬಿಜೆಪಿ ಹೈಕಮಾಂಡ್ನ ಅಚ್ಚರಿ ಆಯ್ಕೆ ಇದು ಹಲವಾರು ರಾಜ್ಯಗಳಿಗೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಇದೇ ರೀತಿ ಬಿಜೆಪಿ ಅಚ್ಚರಿಯನ್ನು ಕೊಟ್ಟಿದೆ ಲಿಂಗಾಯತ ಸಮುದಾಯದ ಪ್ರಭಾವಿ ಸಂಸದರಾಗಿರ್ತಕ್ಕಂಥ ಈ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡ್ತಾರಾ ಈತ ಲಿಂಗಾಯತ ಪ್ರಭಾವಿ ಸಂಸದ 50 ರಿಂದ 60 ವರ್ಷ ವಯೋಮಾನದವರು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ಮುಂದಿನ 2-3 ಚುನಾವಣೆಯನ್ನು ಎದುರಿಸುವಂತಹ ಸಾಮರ್ಥ್ಯ ಇರಬೇಕು 75 ವರ್ಷ ದಾಟಿದ್ರೆ ಅವರಿಗೆ ಅಧಿಕಾರ ಇಲ್ಲ ಹಾಗಾಗಿ 50 ರಿಂದ 60 ವರ್ಷದ ವ್ಯಕ್ತಿ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಸಂಸದ ಓಕೆ ಇದೇ ಪ್ರಶ್ನೆ ಎಲ್ಲ ಕಡೆ ಹರಿದಾಡ್ತಾ ಇದೆ ಒಂದು ವೇಳೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಆ ಜಾಗಕ್ಕೆ ಯಾರು ಆ ಜಾಗಕ್ಕೆ ಯಾರನ್ನ ಕರ್ಕೊಂಡು ಬಂದು ಕೂರಿಸ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೊ ಈಗ ಚರ್ಚೆಯಾಗ್ತಾ ಇರತಕ್ಕಂಥ ವಿಚಾರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರಾ ಸಿಎಂ ಸ್ಥಾನದಿಂದ ಒಂದು ವೇಳೆ ಬಿಎಸ್ವೈ ಕೆಳಗಿಳಿದ್ರೆ ಆ ಹೊಸ ಸಿಎಂ ಯಾರಾಗ್ತಾರೆ ಉತ್ತರ ಕರ್ನಾಟಕದ 3 ಶಾಸಕರು ಸಿಎಂ ರೇಸ್ನಲ್ಲಿ ಇದ್ದಾರೆ ಆ 3 ಲಿಂಗಾಯತ ಸಮುದಾಯದವರೇ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದರೆ ಲಿಂಗಾಯತ ಸಮುದಾಯದವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಹೈಕಮಾಂಡ್ನ ನಿರ್ಧಾರ ಈ ಹಿಂದೆಯೂ ಕೂಡ ಸಚಿವರಾಗಿದ್ದ ಶಾಸಕರು ಈಗ ಸಿಎಂ ರೇಸ್ನಲ್ಲಿದ್ದಾರೆ ಹಾಗಾದರೆ ಆ 3 ಶಾಸಕರು ಯಾರು ಆ 3 ಶಾಸಕರಲ್ಲಿ ಯಾರಿಗೆ ಸಿಎಂ ಕುರ್ಚಿಯ ಅದೃಷ್ಟ ಸಿಗುತ್ತೆ ಓರ್ವ ಸಂಸದರ ಬಗ್ಗೆ ನಾವು ಮಾಹಿತಿ ಕೊಟ್ವಿ ಓಕೆ ಈಗ ಶಾಸಕರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀರಿ ಯಾರು ಹೈಕಮಾಂಡ್ನ ಆಯ್ಕೆ ನಂಬರ್ 2 ಉತ್ತರ ಕರ್ನಾಟಕದ ಶಾಸಕ ನೋಡಿ ಇವರೂ ಕೂಡ ಉತ್ತರ ಕರ್ನಾಟಕ ಭಾಗದವರು ಉತ್ತರ ಕರ್ನಾಟಕ ಭಾಗದ ಯುವ ಶಾಸಕರು ಇವರು ಈ ಶಾಸಕರ ವಯಸ್ಸು ಸುಮಾರು 50 ರಿಂದ 55 ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಹೈಕಮಾಂಡ್ನ ಅಚ್ಚರಿಯ ಮುಖ ಇವರು ಅಚ್ಚರಿದಾಯಕವಾಗಿ ಈತ ಆಯ್ಕೆ ಆದರೂ ಆಗಬಹುದು ಪಕ್ಷ ಸಂಘಟನೆಗೆ ಈ ಶಾಸಕ ಹೆಸರುವಾಸಿ ಪಕ್ಷ ಸಂಘಟನೆಯಲ್ಲಿ ಈ ವ್ಯಕ್ತಿ ಎತ್ತಿದ ಕೈ ಹಾಗಾಗಿ ಈತನನ್ನ ಈಗ ಹೈಕಮಾಂಡ್ ಆಯ್ಕೆ ಮಾಡಿರೋದು ಮುಖ್ಯಮಂತ್ರಿ ಸ್ಥಾನಕ್ಕೆ ಜೊತೆಗೆ ಕ್ಲೀನ್ ಇಮೇಜ್ ಇದೆ ಯಾವುದೇ ಭ್ರಷ್ಟಾಚಾರಗಳಲ್ಲಿ ಇಲ್ಲ ಯಾವುದೇ ಕಾಂಟ್ರವರ್ಸಿ ಇಲ್ಲ ತುಂಬ ಕ್ಲೀನ್ ಇಮೇಜ್ ಇರತಕ್ಕಂಥ ವ್ಯಕ್ತಿ ಈಗ ಇವರನ್ನ ಆಯ್ಕೆ ಮಾಡಿದ್ರೆ ಮುಂದೆ ಪಕ್ಷಕ್ಕೆ ಅನುಕೂಲವಾಗುತ್ತೆ ಯಾವ್ಯಾವ ರೀತಿ ಅನುಕೂಲ ಅಂತಲೂ ಹೇಳ್ತೀನಿ ನಾನು ಜೊತೆಗೆ ಈ ವ್ಯಕ್ತಿ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಪ್ರಬಲ ಸಮುದಾಯವನ್ನು ಎದುರು ಹಾಕ್ಕೊಳ್ಳೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಸೊ ಹಾಗಾಗಿ ಈ ಆಯ್ಕೆ ಇನ್ನು ಸಿಎಂ ಸ್ಥಾನಕ್ಕೆ ಹೈಕಮಾಂಡ್ನ ಆಯ್ಕೆ ನಂಬರ್ 3 ಇವರೂ ಕೂಡ ಉತ್ತರ ಕರ್ನಾಟಕದ ಶಾಸಕರೇ
ಉತ್ತರ ಕರ್ನಾಟಕಕ್ಕೆ ಮಣೆ ಹಾಕಬೇಕು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಹೈಕಮಾಂಡ್ ಅವರು. ಉತ್ತರ ಕರ್ನಾಟಕದ ಶಾಸಕ, ಆ ಶಾಸಕ ಹಾಗಾದರೆ ಸಿ ಎಂ ಆಗ್ತಾರಾ ಅಂತಕ್ಕಂಥ ಪ್ರಶ್ನೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಶಾಸಕ. ಈ ಶಾಸಕರ ವಯಸ್ಸು ಕೂಡ 55-60 ಆಸುಪಾಸಿನಲ್ಲಿದೆ. ಇವರೂ ಕೂಡ ಲಿಂಗಾಯತ ಸಮುದಾಯದವರೇ, ಪ್ರಭಾವಿ ನಾಯಕರು. ಈ ಹಿಂದೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು, ಎಂ ಪಿ ಕೂಡ ಆಗಿದ್ದರು, ಸಾಕಷ್ಟು ಜನಪ್ರಿಯರಾಗಿರುವಂತಹ ನಾಯಕ. ಇವರನ್ನು ಆಯ್ಕೆ ಮಾಡಿದರೆ ಪಕ್ಷ ಬಲಿಷ್ಠವಾಗುತ್ತೆ, ಮುಂದಿನ ಚುನಾವಣೆಗಳನ್ನು ಸಮರ್ಥವಾಗಿ ಎದುರಿಸಬಹುದು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅನ್ನು ಎದುರಿಸಿ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ಗೆ ಇದೆ. ಹೈಕಮಾಂಡ್ನ ಆಯ್ಕೆ ನಂಬರ್ 3. ಇನ್ನೂ ಒಂದು ಆಯ್ಕೆ ಇದೆ, ಇದು ಕೂಡ ಯಾರು? ಹೈಕಮಾಂಡ್ನ ಆಯ್ಕೆ ನಂಬರ್ 4. ಇವರು ಕೂಡ ಉತ್ತರ ಕರ್ನಾಟಕದ ಶಾಸಕರೇ. ಓರ್ವ ಸಂಸದ, ಮೂವರು ಶಾಸಕರ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಇವರು, 4ನೇ ಆಯ್ಕೆ. ಇವರೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಿಜೆಪಿಯಲ್ಲಿ ಅತ್ಯಂತ ಹಿರಿಯ ಶಾಸಕರು ಅಂತ ಕೂಡ ಇವರು ಅಂದರೆ ಹಲವಾರು ಬಾರಿ ಇವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಸಚಿವರೂ ಆಗಿದ್ದರು. ಈ ಶಾಸಕರ ವಯಸ್ಸು ಕೂಡ 50-55. ಈ ಎಲ್ಲ ಲೆಕ್ಕಾಚಾರಗಳು, ಒಬ್ಬರು ಸಂಸದರು, ಮೂವರು ಶಾಸಕರು, ಕಾಮನ್ ಫ್ಯಾಕ್ಟರ್, ಎಲ್ಲರೂ ಕೂಡ ಲಿಂಗಾಯತ ಸಮುದಾಯದವರು, ಉತ್ತರ ಕರ್ನಾಟಕ ಭಾಗದವರು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ರವೀಶ್ ಅವರು ಕೊಡ್ತಾರೆ. ರವೀಶ್, ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪನವರನ್ನ ಕೆಳಗಿಳಿಸೋದೇ ದೊಡ್ಡದಲ್ಲ, ಆ ಜಾಗಕ್ಕೆ ಸಮರ್ಥ ವ್ಯಕ್ತಿಯನ್ನು ತಂದು ಕೂರಿಸಬೇಕಾದ ಜವಾಬ್ದಾರಿ ಕೂಡ ಹೈಕಮಾಂಡ್ ಮೇಲಿದೆ. ಹಾಗಾಗಿ ಹೈಕಮಾಂಡ್ನ ಲೆಕ್ಕಾಚಾರ ಏನು ಮುಂದಿನ ಮುಖ್ಯಮಂತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿ ಕೂಡ ಕರ್ನಾಟಕದ ವಿಚಾರದಲ್ಲಿ ಯಡಿಯೂರಪ್ಪ ನಂತರದ ನಾಯಕತ್ವ ಯಾರು ಅನ್ನೋ ಪ್ರಶ್ನೆಗೆ ಇದುವರೆಗೂ ಕೂಡ ಸ್ಪಷ್ಟವಾಗಿ ಇದೇ ವ್ಯಕ್ತಿ ಯಡಿಯೂರಪ್ಪ ನಂತರ ಉತ್ತರಾಧಿಕಾರಿ ಆಗ್ತಾನೆ ಅನ್ನೋದು ಕೂಡ ಯಾರೊಬ್ಬರ ಬಳಿಯೂ ಕೂಡ ಉತ್ತರ ಇಲ್ಲ. ಸ್ವತಃ ಹೈಕಮಾಂಡ್ ನಾಯಕರೇ ಒಂದು ರೀತಿಯಲ್ಲಿ ತಲಾಶೆಗೆ ಇಳಿದಿರ್ತಕ್ಕಂಥದ್ದು, ಯಾಕೆಂದರೆ ಯಡಿಯೂರಪ್ಪನವರಂಥ ಮಾಸ್ ಇಮೇಜ್ ಇರತಕ್ಕಂಥ ಲೀಡರ್ ಯಾರೊಬ್ಬರೂ ಇಲ್ಲ. ಆದರೆ ಆ ಮಾಸ್ ಒಂದು ಇಮೇಜನ್ನು ತುಂಬುವಂಥ ನಾಯಕರು ಯಾರಾಗ್ತಾರೆ, ಮುಂದೆ ಚಾನ್ಸ್ ಕೊಟ್ಟರೆ ಅವರಿಗೆ ಅವಕಾಶ ಇದೆಯಾ ಅನ್ನೋದನ್ನು ಕೂಡ ಹುಡುಕ್ತಾ ಇರತಕ್ಕಂಥದ್ದು. ಏಕೆಂದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಆ ಒಂದು ಸಾರಥಿಯಾಗಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ, ಹಾಗಾಗಿ ಇವರು ಒಂದು ರೀತಿಯಲ್ಲಿ ಗಟ್ಟಿಸಿರ್ತಕ್ಕಂಥವ್ರು, ಜೊತೆಗೆ ಒಂದು ರೀತಿಯಲ್ಲಿ ಅಗ್ರೆಸಿವ್ನೆಸ್ ಇರತಕ್ಕಂಥವ್ರು. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ನಂತರದ ನಾಯಕತ್ವವನ್ನು ನಾವು ಗುರುತಿಸಬೇಕಾದ್ರೆ, ಆಯ್ಕೆ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಹೈಕಮಾಂಡ್ ತಲೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಅಗ್ರೆಸಿವ್ನೆಸ್ನ ಜೊತೆಗೆ ಆ ಒಂದು ಸಮುದಾಯ ಮತ್ತು ಪ್ರಾಂತ್ಯವಾರು, ಏಕೆಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಜೆ ಡಿ ಎಸ್ನಿಂದ ಎಚ್ ಡಿ ಕುಮಾರಸ್ವಾಮಿ, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹಳೆ ಮೈಸೂರು ಭಾಗಕ್ಕೆ ಸೇರಿದಂಥವರಾಗಿರ್ತಾರೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದವರಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅವಕಾಶ ಕೊಟ್ಟರೆ ಅದು ನಮಗೆ ಲಾಭ ಆಗ್ಬೋದು ಅನ್ನೋ ಬಗ್ಗೆಯೂ ಕೂಡ ಬಿ ಜೆ ಪಿ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಈಗ 4 ಜನರನ್ನು ಏನು ಗುರುತಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಅವರೆಲ್ಲರೂ ಕೂಡ ಉತ್ತರ ಕರ್ನಾಟಕ ಭಾಗದವರೇ, ಜೊತೆಗೆ ಆ 4 ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕ್ಯಾಲ್ಕುಲೇಷನ್ನಲ್ಲಿ ಬಿ ಜೆ ಪಿ ಮತ್ತಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ತಕ್ಷಣಕ್ಕೆ ಇವನೇ ಯಡಿಯೂರಪ್ಪ ನಂತರದ ನಾಯಕ ಅಂತ ಹೇಳೋದಕ್ಕೂ ಕೂಡ ಬಿ ಜೆ ಪಿ ಕೂಡ ಆತಂಕ ಇದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲವನ್ನು ಕೂಡ ಪಕ್ಷದ ವೇದಿಕೆಯೊಳಗಡೆ ಹಿರಿಯರ ಜೊತೆಯಲ್ಲೇ ಕೂಡ ಮಾತುಕತೆ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಇದು ಯಡಿಯೂರಪ್ಪ ನಂತರದ ನಾಯಕತ್ವವನ್ನು ಗುರುತಿಸೋದಕ್ಕೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತು ಯಾವಾಗ ಕಾಲ ಕೂಡಿ ಬರುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.